ದೆಹಲಿ ಅಬಕಾರಿ ನೀತಿ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿ ಸಿ ಎಂ ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಇವತ್ತು ಸುಮಾರು ಹದಿನೇಳು ತಿಂಗಳು ಈ ವ್ಯಕ್ತಿ ಹದಿನೇಳು ತಿಂಗಳ ಕಾಲ ಈ ವ್ಯಕ್ತಿ ಜೈಲಲ್ಲಿದ್ದರು ಜಾಮೀನು ಒಂದು ಸಿಕ್ಕಿರಲಿಲ್ಲ ಇವರಿಗೆ ಸುಮಾರು ಹದಿನೆಂಟು ಲಕ್ಷ ಮಕ್ಕಳಿಗೆ ದೆಹಲಿಯಲ್ಲಿ ವಿದ್ಯೆಗೆ ದಾರಿ ತೋರಿಸಿದಂಥ ಒಬ್ಬ ನಾಯಕ ಈ ವ್ಯಕ್ತಿ ಇವ್ರ ಮೇಲೆ ಅಬಕಾರಿ ಹಗರಣ ಮಾಡಿದ್ರು ಮಾಡಿದ್ರು ಅಂತ ಆರೋಪವನ್ನು ಮಾಡಿದ್ರು ಕಂಡು ಕಂಡು ಕಡೆ ರೇಡ್ ಮಾಡಿದ್ರು ಇವ್ರ ಮನೆಗಳ ಮೇಲೆ ಆಫೀಸ್ ಅಲ್ಲಿ ಇಲ್ಲಿ ಎಲ್ಲ ಕಿಲುಬು ಕಾಸು ಸಿಕ್ಕಲಿಲ್ಲ ಇಲ್ಲ ಇಲ್ಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವರು ಇದ್ದಾರೆ ಅಂತ ಹೇಳಿದ್ರು ಇವ್ರು ನಂಬಿ ಅಂತ ಹೇಳಿದ್ರು ಅಂಥೇಳಿ ಇವ್ರನ್ನ ಒಳಗಡೆ ಹಾಕಿದ್ರು ಸುಮಾರು ಹದಿನೇಳು ತಿಂಗಳ ಕಾಲ ಇವರಿಗೆ ಜಾಮೀನು ಸಿಕ್ಕಲಿಲ್ಲ ಇದೀಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇವರಿಗೆ ಜಾಮೀನು ಕೊಡಬೇಕು ಕಂಡೀಷನ್ಸ್ ಹಾಕಿ ಜಾಮೀನನ್ನು ಕೊಟ್ಟಿದೆ ಹತ್ತು ಲಕ್ಷ ಬಾಂಡ್ ಇಬ್ಬರ ಶ್ಯೂರಿಟಿಯೊಂದಿಗೆ ಸಿಸೋಡಿಯವರಿಗೆ ಜಾಮೀನು ಸಿಕ್ತು ಹದಿನೇಳು ತಿಂಗಳಿಂದ ಜೈಲಲ್ಲಿದ್ದರು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಅವತ್ತಿಯವರನ್ನ ಅರೆಸ್ಟ್ ಮಾಡಿತ್ತು ವಿಚಾರಣೆ ವೇಳೆ ಕೆಳ ಹಂತದ ಕೋರ್ಟ್ಗಳಿಗೇ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಆಟ ಆಡಿಸ್ತಿರೋ ಒಬ್ಬ ಮನುಷ್ಯನನ್ನು ನೀವು ಆಟ ಆಡಿಸ್ತೀರೇನು ರೀ ನೀವು ವಿಚಾರಣೆ ನಿಧಾನಗತಿಯಲ್ಲಿ ನೀವು ಮಾಡಿದ್ದೀರಲ್ಲ ನೀವು ನಿಧಾನಗತಿಯಲ್ಲಿ ವಿಚಾರಣೆ ಮಾಡೋದು ಬೇಲ್ ನಿರಾಕರಣೆಗೆ ಒಂದು ದಾರಿಯಾಗಬಾರ್ದು ತಪ್ಪು ಮಾಡಿದ್ದೀರಾ ನೀವು ಯಾಕೆ ಮಾಡ್ತೀರಾ ಈ ಥರ ನೀವು ಲೇಟಾಗಿ ವಿಚಾರಣೆ ಮಾಡೋದು ಬೇಲ್ ಸಿಕ್ಕಲಿಲ್ಲ ಬೇಲ್ ಸಿಗಲ್ಲ ಬೇಲ್ ಸಿಗಲ್ಲ ಬೇಲ್ ಕೊಡಲ್ಲ ಹೇಳಿ ವಿಳಂಬ ಪ್ರಕ್ರಿಯೆ ಯಾಕೆ ಮಾಡ್ತೀರಿ ನೀವು ಅಂತ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ನೋಡಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಮುಖ ಉಲ್ಲೇಖಗಳು ನಾವು ನೋಡ್ಕೊಂಡು ಬಂದಾಗ ತ್ವರಿತ ವಿಚಾರಣೆಯ ಹಕ್ಕು ಪವಿತ್ರ ಹಕ್ಕ್ರಿ ಒಬ್ಬ ಮನುಷ್ಯನಿಗೊಬ್ಬ ಆರೋಪಿಗೆ ಶೀಘ್ರವಾಗಿ ಆತನ ಕೇಸ್ ವಿಚಾರಣೆ ಆಗಬೇಕು ಅನ್ನೋದಿರುತ್ತಲ್ಲ ಅದು ಆತನ ಹಕ್ಕಾಗುತ್ತೆ ಏನೋ ಬೇಗ ವಿಚಾರಣೆ ಮಾಡಿ ಹೇಳ್ರಪ್ಪ ತಪ್ಪು ಮಾಡಿದ್ದು ಶಿಕ್ಷೆ ಕೊಡಿ ತಪ್ಪು ಮಾಡಿಲ್ಲ ಬಿಟ್ಟುಬಿಡಿ ಎಳ್ಕೊಂಡು ಹೋಗಿ ಜೈಲಲ್ಲೇ ಇಟ್ಟರೆ ಏನು ನ್ಯೂಸು ಅಂತ ಅದರ ಅರ್ಥ ಅಪರಾಧ ಗಂಭೀರ ಓ ದೊಡ್ಡ ಅಪರಾಧ ಇದು ತುಂಬ ಗಂಭೀರವಾದ ಅಪರಾಧ ಅಂತ ಹೇಳೋ ಮೂಲಕ ಜಾಮೀನಿನ ವಿರೋಧ ಮಾಡೋಕ್ಕಾಗಲ್ಲ ಅಪರಾಧ ಗಂಭೀರನೇ ಆಗಿರಲಿ ಕಳಿಸಿ ಜಾಮೀನು ಕೊಟ್ಬಿಟ್ಟು ಕಳಿಸಿ ವಿಚಾರಣೆ ಮಾಡ್ಕೊಳ್ಳಿ ನೀವು ಜೈಲಲ್ಲಿ ಕೊಳೆಯಕ್ಕೆ ಬಿಟ್ಬಿಟ್ರೆ ನೀವು ತಪ್ಪಿದು ಜಾಮೀನು ವಿಚಾರದಲ್ಲಿ ಹೈಕೋರ್ಟ್ ಮತ್ತು ವಿಚಾರಣಾ ನ್ಯಾಯಾಲಯಗಳು ಸೇಫ್ ಆಡ್ತಾ ಮಾಡ್ತಾಯಿವೆ ಇಲ್ಲಿ ಹೈಕೋರ್ಟ್ ಮತ್ತು ವಿಚಾರಣೆ ನ್ಯಾಯಾಲಯ ಇರ್ತಾವಲ್ವಪ್ಪ ಸೇಫ್ಗೆ ಆಟಾಡೋದು ಇವರು ವಿಚಾರಣೆ ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಜೈಲಲ್ಲಿ ಇಡೋದು ಆರ್ಟಿಕಲ್ ಇಪ್ಪತ್ತೊಂದರ ಸ್ಪಷ್ಟ ಉಲ್ಲಂಘನೆ ಅಂತೇಳಿ ಸುಪ್ರೀಂ ಕೋರ್ಟ್ ಇವತ್ತು ಬರೆದಿದೆ ಇಲ್ಲಿ ಇದು ಬಹುತೇಕ ಎಷ್ಟೊಂದು ಕೇಸ್ಗಳಿಗೆ ಇದೊಂದು ಮಾರ್ಗದರ್ಶನ ಕೂಡ ಆಗುತ್ತೆ ಇವತ್ತಿನ ತೀರ್ಪು ಅಷ್ಟು ಇಂಪಾರ್ಟೆಂಟ್ ಇದು ಗಂಭೀರ ಕೇಸು ತುಂಬ ವಿಚಾರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಬೇಲ್ ನಿರಾಕರಿಸೋಕ್ಕಾಗಲ್ಲ ಆಗಲ್ಲ ನೀವು ಮಾಡಬಾರ್ದ ಕೆಲಸವನ್ನು ಅದನ್ನೇ ಹೇಳಿ ಹೇಳಿ ಯಾಕೆ ಡಿಲೇ ಮಾಡ್ತಿರೋ ವ್ಯಕ್ತಿಗೆ ಅಂತ ದೀರ್ಘ ಸೆರೆವಾಸದ ಅವಧಿಯಲ್ಲಿ ಜಾಮೀನು ಕೊಡ್ತಕ್ಕಂಥ ತೀರ್ಪುಗಳನ್ನು ನಾವು ಗಮನಿಸಿದ್ದೇವೆ ಅಪೀಲುದಾರನನ್ನು ಮತ್ತೆ ವಿಚಾರಣಾ ನ್ಯಾಯಾಲಯಕ್ಕೆ ಕಳಿಸೋದು ಇಲ್ಲಿ ಹೈಕೋರ್ಟಿಂದ ವಿಚಾರಣಾ ನ್ಯಾಯಾಲಯಕ್ಕೆ ಹೋಗಿ ಅನ್ನೋದು ವಿಚಾರಣಾ ನ್ಯಾಯಾಲಯದಿಂದ ಆ ವ್ಯಕ್ತಿ ಆ ನೆಕ್ಸ್ಟ್ ಹೈಕೋರ್ಟ್ಗೆ ಹೋಗೋದು ಹಾವು ಏಣಿ ಆಟ ಏನು ಇದು ಯಾಕೆ ಈ ಥರ ಮಾಡ್ತೀರಿ ನೀವು ಯಾಕೆ ನೀವು ಬೇಲ್ ಕೊಡಲ್ಲ ಯಾಕೆ ಕೊಡಬಾರ್ದು ಅಂತ ಕೂಡ ಸುಪ್ರೀಂ ಕೋರ್ಟ್ ಕೆಳ ನ್ಯಾಯಾಲಯಗಳಿಗೆ ತರಾಟೆಗೆ ತೆಗೆದುಕೊಂಡಿದೆ